ನೀಡಿದೆ. ಈ ಆದೇಶವನ್ನು ಓದುವಾಗ ಅದನ್ನು ವಿಮರ್ಶನೆ ಮಾಡುವಾಗ ಆದ ತೊಡಕಿನಿಂದಾಗಿ ಡಿಡಿಪಿಯವರು ಕಳಿಸಿದಂತಹ ಸುತ್ತೋಲೆಯ ಕಾಪಿಯ ಆಧಾರದ ಮೇಲೆ ಈ ನಮ್ಮ ಭಾರತ್ ಪಿಯು ಕಾಲೇಜಿನ ಪ್ರಾನ್ಸ್ಪಾಲರು ಮಕ್ಕಳ ಪೇರೆಂಟ್ಸ್ ಅನ್ನ ಕರ್ಕೊಂಡು ಬರಬೇಕು ಅಂತೇಳಿ ಒಂದು ಆದೇಶ ಮಾಡಿದ್ದಾರೆ. ಈ ಆದೇಶ ಊರಿಡೀ ಸುತ್ತುವರೆದು ಭಾಗವಾಗಿ ಎಲ್ಲರಿಗೂ ತಿಳಿದು ಈ ಎಲ್ಲ ಜಿಲ್ಲೆಯಲ್ಲಿ ಆದ ಹಾಗೆ ಇಲ್ಲಿ ಕೂಡ ಜನ ಸೇರಲಿಕ್ಕೆ ಪ್ರಾರಂಭ ಆಗಿದೆ. ಹಾಗೆ ಅವರನ್ನೆಲ್ಲ ನಾನು ಸಮಾಧಾನ ಮಾಡಿಸಿ ನಿನ್ನೆ ದಿವಸ ಕಳಿಸಿಕೊಟ್ಟು ಆಡಳಿತ ಮಂಡಳಿಯೊಂದಿಗೆ ಮಾತುಕತೆ ಮಾಡಿ ನೀವು ತ್ವರಿತವಾಗಿ ನಿಮ್ಮ ಸಮಿತಿಯಿಂದ ಒಂದು ತುರ್ತು ಮೀಟಿಂಗ್ ಮಾಡಿಕೊಂಡು ಇದಕ್ಕಾಗಿ ಒಂದು ತೀರ್ಮಾನ ಮಾಡಬೇಕು ಅಂತ ನಾನು ವಿನಂತಿ ಮಾಡಿಕೊಂಡಿದ್ದೇನೆ. ಅವರು ಒಪ್ಕೊಂಡಿದ್ದರು. ಆದರೆ ಈಗಿನ ಸಮಾಜ ಯುವಕ ಮಿತ್ರರಲ್ಲಿ ಸಭೆ ನಡೆಯುವಾಗ ಯಾವುದಕ್ಕೂ ಎಲ್ಲರೂ ಸಮಪಾಲಿನ ಭಾವನೆಗೆ ಒತ್ತು ಕೊಡುವವರು ಕಮ್ಮಿ ಇದ್ದಾರೆ, ಎಲ್ಲದಕ್ಕೂ ವಿರೋಧ ಇರ್ತಾರೆ. ಅವರ ಮೀಟಿಂಗಲ್ಲಿ ಸರ್ಕಾರಿ ಆದೇಶ ಪಾಲನೆ ಮಾಡಬೇಕು ಅಂತ ಹೇಳುವಂತ ಒಂದು ತೀರ್ಮಾನ ಆಗಿದೆ. ಆ ಪ್ರಕಾರ ಇವತ್ತು ಶಾಲೆಗೆ ಬಂದ ವಿದ್ಯಾರ್ಥಿಗಳನ್ನು ಅವರು ಹಿಜಾಬ್ ಧರಿಸಿಕೊಂಡು ಬರಬಾರದು ಅಂತ ಹೇಳುವಂತ ಒಂದು ಕಟ್ಟುನಿಟ್ಟಿನ ಆಜ್ಞೆಯನ್ನು ಮಾಡಿದ್ದಾರೆ. ಇದಕ್ಕಾಗಿ ಇನ್ನಿತರ ವಿದ್ಯಾರ್ಥಿಗಳು ಕೂಡ ಅವರ ಸಹೋದರರು ಶಾಲೆಯನ್ನ ಹೊರಗೆ ಬಂದು ಧರಣಿಯನ್ನ ಮಾಡ್ತಾ ಇದ್ದಾರೆ. ಈ ವಿಷಯ ತಿಳಿದಕ್ಕಾಗಿ ನಾನು ತಕ್ಷಣ ಬಂದು ಅವರ ಮನಸ್ಸನ್ನು ಓಲೈಸಿ ಒಂದು 2 ದಿವಸದ ಕಾಲಾವಕಾಶದಲ್ಲಿ ಎಲ್ಲವೂ ಸರಿ ಹೊಂದುತ್ತದೆ, ಸೋಮವಾರದಿಂದೆಲ್ಲ ಸರಿ ಹೋಗಬಹುದು, ನೀವು ಇಲ್ಲಿಂದ ತೆರಳಿ ಅಂತೇಳಿ ಅವರನ್ನು ನಾನು ಕಳಿಸಿಕೊಟ್ಟು ಅವರ ಜೊತೆಯಲ್ಲಿ ಮೀಟಿಂಗ್ಗೆ ಬಂದಿದ್ದೇನೆ. ಈ ಮೀಟಿಂಗ್ ಮುಗಿಯ ಮಧ್ಯದಲ್ಲಿ ಪುನರಪಿ ಅವರ ಮಕ್ಕಳು ಬಂದು ನಮ್ಮ ಗೇಟ್ನ ಮುಂದಿಲ್ಲಿ ಕೂತಾಗ ನಾನು ಅವರನ್ನು ಸಮಾಧಾನ ಪಡಿಸಿ ಕಳಿಸಿಕೊಟ್ಟಿದ್ದೇನೆ. ನನಗೆ ವಿಶ್ವಾಸ ಇದೆ ಮೊಗವೀರ ಸಮಾಜದ ಪದಾಧಿಕಾರಿಗಳು ಅಥವಾ ಡಿ ಸಿ ಕಾಪಿನ ಆದೇಶದಂತೆಯೋ ಅದು ತೀರ್ಮಾನಕ್ಕೆ ಬಂದು ಇದೆಲ್ಲ ಸರಿಯಾಗಬಹುದು. ಸರಿ ಆಗದಿದ್ರೆ ಏನಾಗುತ್ತಪ್ಪ ಅಂತ ಹೇಳಿದ್ರೆ ಪಿ ಯು ಸಿಯಲ್ಲಿರುವಂತಹ 1.5 ತಿಂಗಳನ್ನ ಇವರ ಏನು ಎಜುಕೇಶನ್ಗೆ ತೊಡಕಾಗುವಂಥದ್ದು, ಅದು ಅಷ್ಟೊಂದು ಮಟ್ಟಿಗೆ ತೊಡಕಾಗುವುದಿಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ಅವರ ಅಟೆಂಡೆನ್ಸ್ ಎಲ್ಲ ಮುಗಿದಿದೆ, ಪಾಠ ಕೂಡ ಮುಗಿದಿದೆ, ಈಗ ರಿವಿಜನ್ ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ಹೋಗಿ ಅವರ ಇನ್ನು ಅವರ ಎಕ್ಸಾಮಿಗೆ ಬಂದು ಕೂತ್ಕೊಂಡು ಎಕ್ಸಾಮ್ ಬರೆಯುವಷ್ಟು ಕೂಡ ಆಗ್ಬಾರ್ದು. ಅದೆಲ್ಲ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮಲ್ಲಿ ವೈರತ್ವ ಬೆಳೆಯುತ್ತದೆ. ಏನು ನಾವು ಸುಖ ಶಾಂತಿ ನೆಮ್ಮದಿಯಿಂದ ಇರಬೇಕು ಅಂತೇಳಿ ಅಥವಾ ಇಷ್ಟು 75 ವರ್ಷ 76 ವರ್ಷಗಳ ಕಾಲ ವಿದ್ಯಾಸಂಸ್ಥೆ ನಡೆಸಿದ ಮೊಬೈಲ್ ಸಮಾಜದ ಜನ ಯಾರು ಕೂಡ ಜಾತಿ ಧರ್ಮದ ವಿಚಾರದಲ್ಲಿ ವಿದ್ಯಾಭ್ಯಾಸ ನೀಡಲಿಲ್ಲ. ಆ ಒಂದು ಸಂಸ್ಥೆಗೆ ಒಂದು ಕೆಟ್ಟ ಹೆಸರನ್ನು ಮಾಡುವಂತಹ ವ್ಯವಸ್ಥೆ ಆಗ್ತದೆ. ಅದರಿಂದ ನನಗೆ ತುಂಬಾ ನೋವಿದೆ. ಆ ರೀತಿ ಆಗಬಾರದು. ಇನ್ನೊಂದು ಸಮಾಜದವರು ನಡೆಸುವಂತಹ ಶಾಲೆ ಎಲ್ಲ ಧರ್ಮದವರಿಗೆ ಮಾಡಿದ ಶಾಲೆ, ಈ ಒಂದು ತುಂಡು ಬಟ್ಟೆಗೆ ಹಿಜಾಬಿಗಾಗಿ ಯಾಕೆಲ್ಲ ಇದೆಲ್ಲ ಮಾಡಿಕೊಂಡು ಅವನ್ನು ಅಸ್ತವ್ಯಸ್ತ ಆಗಬೇಕು. ಇನ್ನೊಂದು ಬಾಕಿದ್ದ ಮಕ್ಕಳನ್ನೆಲ್ಲ ಬೇರೆ ಬೇರೆ ಶಾಲೆಗೆ ದಾಖಲು ಮಾಡುವಂತಹ